ನಮಸ್ತೆ, ನಾನು ನಿಧಿ. ನಿಧಿ ಅಡುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆದ ಸ್ನ್ಯಾಕ್ ರೆಸಿಪಿ ನೀರುಳ್ಳಿ ಪಕೋಡ ಜೊತೆಗೆ ಬಂದಿದ್ದೇನೆ. ಸಂಜೆ ಟೀ ಜೊತೆ ನೀವು ಇದನ್ನು ಸರ್ವ್ ಮಾಡಬಹುದು. ತುಂಬಾ ರುಚಿ ಹಾಗೂ ಕಡಿಮೆ ಸಮಯದಲ್ಲಿ ಆಗುವಂತಹ ಗರಿ ಗರಿ ಹಾಗೂ ಅಷ್ಟೇ ಪರ್ಫೆಕ್ಟ್ ಆಗಿರುವಂತಹ ನೀರುಳ್ಳಿ ಪಕೋಡ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು 4 ನೀರುಳ್ಳಿಯನ್ನು ಈ ಪಕೋಡಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಮೀಡಿಯಂ ಸೈಜಿನ 4 ನೀರುಳ್ಳಿಯನ್ನು ಈ ತರದಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಸೇರಿಸುವ ಹಿಟ್ಟು ಕಲಸಲು ಸುಲಭವಾಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಮೊದಲಿಗೆ ನಾನು ರುಚಿಗೆ ಉಪ್ಪು ಹಾಗೂ ಒಂದು 1/2 ಟೀಸ್ಪೂನ್ ಅಷ್ಟು ಅರಶಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಈ ತರದಲ್ಲಿ ಉಪ್ಪು ಚೆನ್ನಾಗಿ ಹೊಂದಿಕೊಂಡ ಮೇಲೆ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಕಾಯಿಮೆಣಸು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ನಿಮಗೆ ಕಾಯಿಮೆಣಸು ಬೇಡ ಅಂತ ಎಣಿಸಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಿ ಅಚ್ಚ ಖಾರದ ಹುಡಿ ಮಾತ್ರ ಸೇರಿಸಬಹುದು. ಇದರ ಜೊತೆಗೆ ನಾನು ಸ್ವಲ್ಪ ಹಿಂಗಿನ ಹುಡಿ ಅದನ್ನು ಸಹ ಸೇರಿಸಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಹುಡಿ ಈ 4 ನೀರುಳ್ಳಿ ಪಕೋಡಕ್ಕೆ ಬೇಕಾಗ್ತದೆ. ಇದನ್ನೆಲ್ಲ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸಲ ಇದೆಲ್ಲ ಚೆನ್ನಾಗಿ ಹೊಂದಿಕೊಂಡ ನಂತರ ಇದರಲ್ಲಿ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಮೊದಲಿಗೆ ನಾನು 1¼ ಕಪ್ ಅಷ್ಟು ಹಿಟ್ಟನ್ನು ಸೇರಿಸಿ ಈ ನೀರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಸಲ ಕಡಲೆ ಹಿಟ್ಟು ಈ ತರದಲ್ಲಿ ಮಿಕ್ಸ್ ಆದ ನಂತರ ನಾನಿಲ್ಲಿ 1 ಕರಿಬೇವಿನ ಎಲೆಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಕರಿಬೇವಿನ ಎಲೆ ಪಕೋಡಕ್ಕೆ ಒಳ್ಳೆ ಒಂದು ಫ್ಲೇವರ್ ಕೊಡ್ತದೆ. ಅದಕ್ಕೋಸ್ಕರ ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಳಿದ 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪವೂ ನೀರನ್ನು ಸೇರಿಸಿಲ್ಲ. ನೀರುಳ್ಳಿ ಮತ್ತು ಉಪ್ಪು ಸೇರಿದಾಗ ನೀರು ಬಿಡ್ತದೆ. ಅದೇ ನೀರಲ್ಲಿ ನಾವು ಈ ಪಕೋಡಕ್ಕೆ ಹಿಟ್ಟನ್ನು ಕಲಸಬೇಕು. ನೋಡಿ, ಸಮಯ ಹೋದಾಗ ಇದು ನೀರು ಬಿಡ್ತದೆ. ಹಾಗಾಗಿ ನಾನು ಗ್ಯಾಸಲ್ಲಿ ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಲು ಇಟ್ಟಿದ್ದೇನೆ. ಕೊನೆಯದಾಗಿ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇದು ಸೇರಿಸಿದರೆ ಪಕೋಡ ತಂದ ನಂತರ ಸಹ ಕ್ರಿಸ್ಪ್ ಆಗಿರ್ತದೆ. ಅದಕ್ಕೋಸ್ಕರ ಜಾಸ್ತಿ ಅವಶ್ಯಕತೆ ಇಲ್ಲ, 1 ಸ್ಪೂನ್ ಅಷ್ಟು ಸಾಕು. ಈ ಥರ ಹಿಟ್ಟಿನ ಉಂಡೆಯನ್ನು ಇದರಲ್ಲಿ ರೋಲ್ ಮಾಡಬೇಕು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಬಾಣಲಿಯಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ತಯಾರಿಸಿಟ್ಟಂತಹ ಉಂಡೆಯಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಬೇಕಾದ ಆಕಾರದಲ್ಲಿ ಈ ಬಿಸಿ ಎಣ್ಣೆಯಲ್ಲಿ ನಾವು ಬಿಡುವ. ನೀರುಳ್ಳಿ ಪಕೋಡಕ್ಕೆ ನಿರ್ದಿಷ್ಟ ಆಕಾರ ಬೇಕಾಗಿಲ್ಲ. ನಿಮಗೆ ಕೈಗೆ ಇದು ಹಿಟ್ಟು ಅಂಟಿಕೊಳ್ತದಂತಾದರೆ ನೀರು ಅಥವಾ ಎಣ್ಣೆ ಪಸೆಯನ್ನು ಕೈಗೆ ಸಾರಿಸುವ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಮಧ್ಯ ಮಧ್ಯದಲ್ಲಿ ಈ ಥರದಲ್ಲಿ ನಾವು ತಿರುಗಿಸಿ ಹಾಕಬೇಕು. ನೀರುಳ್ಳಿ ಬೇಗ ಕಲರ್ ಚೇಂಜ್ ಆಗ್ತದೆ. ಒಂದೇ ಬದಿ ಇದು ಜಾಸ್ತಿ ಹೊತ್ತು ಇಟ್ಟರೆ ಇದು ಕಪ್ಪಾಗ್ತದೆ. ಹಾಗಾಗಿ ನಾವು ಇದನ್ನು ಈ ಥರದಲ್ಲಿ ತಿರುಗಿಸ್ತಾ ಕಾಯಿಸಬೇಕಾಗ್ತದೆ. ನೋಡಿ, ಒಂದು ಸಲ ಈ ಥರ ಕಲರ್ ಬಂದ ಮೇಲೆ ನಾವು ಇದನ್ನು ಬಾಣಲೆಯಿಂದ ತೆಗೆಯುವ. ಗ್ಯಾಸಿನ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡಿದ್ದೇನೆ. ಬಿಸಿ ಬಿಸಿ ನೀರುಳ್ಳಿ ಪಕೋಡ ಇಲ್ಲಿ ರೆಡಿಯಾಗಿದೆ. 4 ನೀರುಳ್ಳಿಯಿಂದ ನಾನು ಇಷ್ಟು ನೀರುಳ್ಳಿದ್ದು ಪಕೋಡವನ್ನು ತಯಾರಿಸಿದ್ದೇನೆ. ಕೇವಲ 10 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ನೋಡಿ, ಎಣ್ಣೆ ಕೂಡ ಹೀರಿಕೊಳ್ಳಿಲ್ಲ. ರುಚಿಯಾದ ಈ ಥರದ್ದು ಓನಿಯನ್ ಪಕೋಡ ನಿಮ್ಮ ಮನೆಯಲ್ಲೇ ತಯಾರಿಸಿ ಮನೆ ಮಂದಿ ಜೊತೆಗೆ ಇದನ್ನು ಸವಿಯಿರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡುವುದನ್ನು ಮರೆಯಬೇಡಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.